ಅವರು ಧರ್ಮಸ್ಥಳದ ಆ ಮಂಜುನಾಥ ಸ್ವಾಮಿ ಮೇಲೆ ಆಣೆ ಮಾಡಕ್ಕೆ ನಾನು ರೆಡಿ ಇದ್ದೀನಿ ಅಂತ ಮೋಸ ಮಾಡಿದ್ಮೇಲೆ ಇನ್ನೇನಿದೆ ಆಣೆ ಪ್ರಮಾಣ ಎಲ್ಲ ಮೂರನೇ ತಾರೀಕು ಮಾಡೋಣ ಡೈರೆಕ್ಟರ್ ಅಥವಾ ಪ್ರೊಡ್ಯೂಸರ್ ಅಥವಾ ಆಮೇಲೆ ಮಾತಾಡೋಣ ಬಿಡಿ ಟೈಮ್ ಇಲ್ಲ ಈಗ ಸರ್ ಅವರು ಹೇಳ್ತಿರೋದು ಅಭಿವೃದ್ಧಿ ಕೆಲಸ ಅಭಿವೃದ್ಧಿ ಅಯ್ಯೋ ಶಿವಶಿವ ಅಭಿವೃದ್ಧಿ ಏನ್ ಮಾಡಿದಾರೆ ಅಭಿವೃದ್ಧಿ ಅಭಿವೃದ್ಧಿ ಮಾಡಿದ್ದಾರೆ ಎಲ್ಲ ಕೇಸ್ಗಳು ಬಿಜೆಪಿ ಅವರು ಪಾಪ ಬಿಜೆಪಿ ಕಾರ್ಯಕರ್ತರು ಆಮೇಲೆ ಮಾರಿಯಪ್ಪ ಮಾಡಿ ಇನ್ಸ್ಪೆಕ್ಟರ್ಗಳಿಗೆ ಎಷ್ಟು ಜನಕ್ಕೆ ಒಂದು ಪ್ರತ್ಯೇಕವಾದಂತಹ ಒಂದು ಸಮಿತಿನೇ ರಚನೆ ಮಾಡ್ತೀವಿ ಏನ್ ಆಗ್ಬೇಕು ಎಲ್ಲ ಲೀಡರ್ಗಳ ಮೇಲೆ ವಯಸ್ಸಾದವ್ರ ಮೇಲೆ ಎಲ್ಲರ ಮೇಲೂ ಎಷ್ಟು ಕೇಸ್ ಆಗ್ತದೆ ಏನು ಎದುರಿಸಿ ಬೆದರಿಸಿ ಏನಿದೆ ಪ್ರಜಾಪ್ರಭುತ್ವ ಮಾಡೋರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಗವರ್ನರ್ ಅಂತ ಏನು ಕೊಟ್ಟವ್ರೆ ಇವತ್ತೇನು ಅವರು ಮುಖ್ಯಮಂತ್ರಿ ಮಾಡಬೇಕಾಯ್ತು ಒಂದು ವರ್ಷ ಆಯ್ತಲ್ಲ ಬಿಜೆಪಿ ಇಂದ ಸೇರಿಸ್ಕೊಂಡು ಬಿಜೆಪಿಗೆ ಅಂತ ಅದಾದ ಮೇಲೆ ಕರ್ಸಿಸ್ಬಿಟ್ಟು ಯಾವ ಕೇಸ್ ಇದೆ ಅಂತ ವಿಡ್ರಾ ಮಾಡಿಸ್ಬೇಕಾಯ್ತು ಇಲ್ಲೇನು ಬಿಜೆಪಿ ಸರ್ಕಾರ ನಡೀತಾ ಇದೆಯಾ ಕಾಂಗ್ರೆಸ್ ಸರ್ಕಾರ ನಡೀತಾ ಇದೆಯಾ ದೊಡ್ಡ ಮುಳ್ಳು ಬಿಜೆಪಿಗೆ ಮುಂದಿನ ದಿನದಲ್ಲಿ ಬಿಜೆಪಿ ಪಕ್ಷಕ್ಕೆ ಬಿಜೆಪಿ ಕಾರ್ಯಕರ್ತರಿಗೆ ಇವರು ದೊಡ್ಡ ಮುಳ್ಳು ಅನ್ನೋದನ್ನ ನಾನು ಹೇಳ್ತೀನಿ ಬಿಜೆಪಿ ಸರ್ ಈಗ ಹಣ ಒಂದು ಡಿಜೆಲಿ ಮಾಡಬೇಡಿ ಅಂತ ಬಿಜೆಪಿ ಬಗ್ಗೆ ಮುನಿರತ್ನ ಅವರು ಇವತ್ತು ಚುನಾವಣೆಯಲ್ಲಿ ಮಾತನಾಡಿದರೆ ಆರೋಪ ಈಗ ಫಸ್ಟ್ ಯಡಿಯೂರಪ್ಪನ ನಾನು ಹೇಳಿದ್ಕೆ ಇದು ಹಿಂದೆ ಏನು ಮುಂದತ್ನ ಸ್ಟೇಟ್ಮೆಂಟ್ ಮಾಡಿದ್ರು ಬಿಜೆಪಿ ಅವರು ಲೀಡರ್ಗಳು ಪಾರ್ಟಿ ಲೀಡರ್ಗಳು ಇನ್ಕ್ಲೂಡಿಂಗ್ ಪ್ರೈಮ್ ಮಿನಿಸ್ಟರ್ ಏನೇನು ಮಾಡಿದ್ರು ಆ ಸ್ಟೇಟ್ಮೆಂಟ್ ಮಾಡಿದ್ದು ಸತ್ಯನಾ ಇಲ್ಲ ಅನ್ನೋದು ಫಸ್ಟ್ ಅವರು ಹೇಳಿ ಆಮೇಲೆ ಮಿಕ್ಕಿದ್ ಮಾತು ಹಾಗೆ ಒಂದೇನೋ ಇವತ್ತು ನಾಳೆ ಹಾಗೆ ಸೆಂಟಿಮೆಂಟ್ ಫಿಲಂ ರಿಲೀಸ್ ಮಾಡ್ಲಿಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಅಂತ ಶೂಟಿಂಗ್ ಫಿಲಂ ಆರು ಮಾಡ್ಲಿ ಯಾವ ಶೂಟಿಂಗ್ ಆರು ಮಾಡ್ಲಿ ಯಾರು ಯಾರನಾರು ಕುಡಗಲಿಂದ ಕರ್ಕೊಂಡು ಏನು ಬೇಕಾದ್ರೂ ಹೇಳಿಸ್ ಈ ಸ್ಟೇಜ್ ಎಲ್ಲ ನಮಗೆಲ್ಲ ಗೊತ್ತಿದೆ ಎಲ್ಲೆಲ್ಲೇ ನಡೀತು ಯಾವ ಟಿ ವಿ ಅವ್ರು ಹೋಗಿ ರೆಕಾರ್ಡ್ ಮಾಡಿದ್ರು ಏನು ಮಾಡಿದ್ರು ಎಲ್ಲ ಕಂಪ್ಲೀಟ್ ಗೊತ್ತಿದೆ ಫಸ್ಟ್ ಆಗಿ ಕೆಲಸ ಮಾಡಲಿ ಐ ವಿಶ್ ದೆಮ್ ಆಲ್ ದಿ ಬೆಸ್ಟ್ ಏನಿಲ್ಲ ಅವ್ರ ಎಲ್ಲ ಪಾರ್ಟಿಗಳು ಪ್ರಚಾರ ಮಾಡ್ತಾರೆ ಹಿಂದೆನೂ ಎಲ್ಲ ಪಾರ್ಟಿಗಳು ಇಂಡಿಪೆಂಡೆಂಟ್ಗೂ ಮಾಡಿದ್ದಾರೆ ಈಗೂ ಮಾಡಿದ್ದಾರೆ ಏನು ಅವ್ರದ್ದು ತಪ್ಪೇನಿಲ್ಲ ಅವ್ರು ಮಾಡಲಿ ಏನು ಪ್ರಚಾರಕ್ಕೆ ಪ್ರಚಾರದಲ್ಲಿ ಎಷ್ಟು ಅಭಿಮಾನಿಗಳನ್ನ ಅವರು ಸೆಳೆದು ಮುಂದತ್ತಂಗೆ ಓಟ್ ಹಾಕಿಸ್ಕೊಂಡ್ರೆ ನಮಗೇನು ಅಭ್ಯಂತರ ಏನಿಲ್ಲ ಅವ್ರು ಯಾರು ಕರೀತಾರೆ ಅವ್ರು ಹೋಗ್ತಾರೆ ಸರ್ ಈಗ ಓಟ್ ನೀವು ಕೇಳ್ಬೋದು ಅವ್ರಿಗೆ ಕೇಳ್ಬೋದು ಅದು ತಪ್ಪಲ್ಲ ಬಟ್ ಆದರೆ ಕನಕ ಮತ್ತೊಂದು ಕನಕಪುರ ಆಗೋದು ಬೇಡ ಮತ್ತೊಂದು ಕೆ ಜಿ ಹಳ್ಳಿ ಡಿ ಜಿ ಹಳ್ಳಿ ಥರ ಆಗೋದು ಬೇಡ ಅಂತ ಹೇಳ್ತಾರೆ ಅಂದರೆ ಆ ಎರಡು ಕ್ಷೇತ್ರದಲ್ಲೂ ಕನಕಪುರದಲ್ಲಿ ಅವ್ರ ಎಲೆಕ್ಷನ್ ಗೊತ್ತಿದೆಯಲ್ಲ ಅವ್ರಿಗೆ ಹೋದ ಸತಿ ಎಲೆಕ್ಷನ್ನು ಹೆಂಗ ಎಲ್ಲ ಅವ್ರಿಗೆ ಗೊತ್ತಿದೆಯಲ್ಲ ಫಸ್ಟ್ ಪೇಷಂಟ್ ಅವರೇನೆ ಥ್ಯಾಂಕ್ ಯು ಸರ್